ಫಸ್ಟ್ ನೀವು ಅರುಣ್ ಕುಮಾರ್ ಪುತ್ತಿಲರ್ ಅವರನ್ನು ಓನಿನ್ ಕಾರ್ಯಕ್ರಮದಲ್ಲಿ ಆದ್ರೆ ಕುತ್ಕೊಳ್ಳಿಸಿ ಅಲ್ಲ ಅವ್ರದ್ದು ಕೇಳುವ ತುಂಬಾ ಪ್ರಶ್ನೆಗಳಿದೆ ನಮ್ಗೆ ಸರ್. ನಾವ್ ಯಾವ್ದೇ ರಾಜಕೀಯಕ್ಕೆ ನಾವಿಲ್ಲ, ನಮ್ಮದು ಇದೊಂದು ಸಹಕಾರ ಸಂಸ್ಥೆ ಅಷ್ಟೇ ಬಿಟ್ರೆ ನಾವ್ ಯಾವ್ದೇ ರಾಜಕೀಯಕ್ಕೆ ನಾವು ಸೀಮಿತ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದವರು. ಈಗ ಒಂದು ಯಾವ್ದೇ ಒಂದು 10-20 ಈ ಟ್ರೋಲ್ ಪೇಜ್ ಗಳನ್ನು ಇಟ್ಕೊಂಡು ಸಂಸದರನ್ನು ಟ್ರೋಲ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅರುಣ್ ಕುಮಾರ್ ಪುತ್ತಿಲರನ್ನು ತುಂಬಾ ಟ್ರೋಲ್ ಮಾಡ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟೊಂದು ಅನುದಾನ ತರ್ತಾ ಇದ್ರೆ ಅವರನ್ನು ಟ್ರೋಲ್ ಮಾಡುವಂತ ಅವಶ್ಯಕತೆ ನನಗೆ ಪುತ್ತಿಲರ್ ಅವರಿಗೆ ಇರ್ಲಿಲ್ಲ. ಅವರದೇ ಒಂದು 10 ಜನ ಚೇಲಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಶಿಸ್ತಿನ ಪಕ್ಷ ಹೇಳಿದ್ರೆ ಬಿಜೆಪಿ. ಕಳೆದ ಬಾರಿ ಕಾಂಗ್ರೆಸ್ ನಲ್ಲಿದ್ದಂತಹ ಅದೆಷ್ಟೋ ಜನರನ್ನ ತಂದು ಬಿಜೆಪಿಗೆ ಸೇರಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟ್ರಿ, ಅದೆಷ್ಟು ಜನರಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟ್ರಿ ಸರ್ ಶಿಸ್ತಿನ ಪಕ್ಷದಲ್ಲಿ? ನೀವು ಡಿಬೇಟ್ ಮಾಡ್ತೀರಿ, ಈಗ ಕಾಂಗ್ರೆಸ್ ಅವರನ್ನು ಎಷ್ಟೋ ಜನ ಕರ್ಕೊಂಡು ಬಂದು ಆ ಸೀಟ್ ಅಲ್ಲಿ ಕೂತ್ಕೊಳ್ತೀರಿ. ನಾನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳನ್ನು ಮಾಡಿದವರು ನಾವೇ, ಜೊತೆಗೆ ಕ್ಲಾರಿಟಿ ಕೊಟ್ಟವರು ಕೂಡ ನಾವೇ. ಅಲ್ಲೂ ಕೂಡ ಹೇಳಿದ್ರು ನೀವುಗಳು ಯಾಕೆ ನಮ್ಮ ಗ್ಯಾರಂಟಿಗಳ ಹಿಂದೆ ಬಿದ್ದಿದ್ದೀರಿ, ಯಾಕೆ ಬಿಜೆಪಿ ಕೆಲಸಗಳ ಬಗ್ಗೆ ಅವುಗಳು ಮಾತಾಡ್ತಿಲ್ಲ ಅನ್ನೋದು ಕಾಂಗ್ರೆಸ್ ಅವರ ವಾದ. ಬಿಜೆಪಿ ಸಪೋರ್ಟರ್ ಅನ್ನುವಂತಹ ಒಂದು ಬ್ರ್ಯಾಂಡ್, ಅಟ್ ದ ಸೇಮ್ ಟೈಮ್ ಇಲ್ಲಿ ಪ್ರಶ್ನೆ ಮಾಡಿದಾಗ ಬರುವಂತದ್ದು ಕಾಂಗ್ರೆಸ್ ಸಪೋರ್ಟರ್ ಅನ್ನುವಂತಹ ಬ್ರ್ಯಾಂಡ್. ಅದೇ ಆ ಬ್ರ್ಯಾಂಡ್ ಗಳು ಯಾವ್ದು ಕೂಡ ನಮಗೆ ಮ್ಯಾಚ್ ಆಗಲ್ಲ. ನಾವು ಇರುವಂತದ್ದು ಪತ್ರಿಕೋದ್ಯಮ ಧರ್ಮವನ್ನು ಪಾಲಿಸುವಂತದ್ದು. ಹಲೋ ಸರ್, ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಸರ್ ನಮಸ್ತೆ, ರಿತೇಶ್ ಅಂತ ಹೇಳಿ ಗುಜರಾತ್ ಇಂದ ಕಾಲ್ ಮಾಡಿದ್ರು. ಗುಜರಾತ್ ಇಂದ ರಿತೇಶ್ ಅವರು, ನಮಸ್ತೆ ಗುಜರಾತ್ ಇಂದ ರಿತೇಶ್ ಅವರು. ಉದ್ಯೋಗಕ್ಕಾಗಿ ನಾವು ಬಂದದವರೆಗೆ ಕೆಲಸಕ್ಕೆ, ಹಾಗಾಗಿ ನನ್ಗೆ ಕನೆಕ್ಟ್ ತುಂಬಾ ಟ್ರೈ ಮಾಡ್ತಾ ಇದ್ದೆ, ಆಗ್ತಾ ಇರ್ಲಿಲ್ಲ. ಈಗ ನಿತಿನ್ ಸಾಲೇನ್ ಅವರು ನಿರೂಪಕರು, ನಿಮ್ಗೆ ಒಂದು ಏನ್ ಕ್ಯಾಪ್ಷನ್ ನೀವು ಹಾಕಿದಿರಿ, ಲೋಕಸಭೆಗೆ ಮತ್ತೆ ನಳಿನ ಅಭ್ಯರ್ಥಿ ಬಂಡಾಯದ ಬಾವುಟ ಹಾರಿಸಿದ ಪುತ್ತಿಲ್ಲ ಅಂತ. ಸೊ ಬಂಡಾಯದ ಬಾವುಟ, ಬಂಡಾಯ ಬಾವುಟ ಹೇಳಿದ್ರೆ ಬಂಡಾಯ ಅಂತ ಹೇಳುದು ಅರ್ಥ ಎಂತ ಅಂತ ಸ್ವಲ್ಪ ಹೇಳ್ಬೋದು ಸರ್? ಈಗ ಪಕ್ಷದ ಒಳಗೆ ಇದ್ದು ನನ್ಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದು ಹೇಳಿದ್ರೆ, ಆಗ ಅವರು ಹೊರಗೆ ಬಂದು ನಾನು ಬಂಡಾಯವಾಗಿ ನಾನು ಪ್ರತಿಕ್ರಿಯೆ ಮಾಡ್ತೇನೆ, ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೇನೆ ವಿಚಾರ ಬರ್ತದೆ. ಸೊ ಬಂಡಾಯ ಅಂತ ಹೇಳುವಾಗ ಇಲ್ಲಿ ಇವರು ಪಕ್ಷದಲ್ಲೇ ಇಲ್ಲ, ಇವರದೇ ಒಂದು ಪಕ್ಷವನ್ನು ಕಟ್ಟಿಕೊಂಡು ಇವರದೇ ಒಂದು ರೀತಿಯಲ್ಲಿ ಇವರದೇ ರಾಜಕೀಯ ದಾಹಕ್ಕೋಸ್ಕರ ಇವರು ಪುತ್ತಿಲ ಪರಿವಾರ ಅಂತ ಮಾಡಿಕೊಂಡು ಹೋಗ್ತಾರೆ. ಯಾರೊಬ್ಬರ ಮಾತನ್ನು ಕೇಳಲಿಕ್ಕೆ ಇವರು ರೆಡಿ ಇಲ್ಲ. 15 ವರ್ಷದಲ್ಲಿ 3 ಟರ್ಮ್ಸ್ಗೆ ಸೋಲಿಲ್ಲದ ಸರದಾರ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಇಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಂಗಳೂರಿಗೆ ತಂದಿದ್ದಾರೆ. ಯಾವುದೇ ಒಬ್ಬ ಸಂಸದರಿಗೆ ಇಷ್ಟು ಒಂದು ಈಗ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂತವರು ನಳಿನ್ ಕುಮಾರ್ ಕಟೀಲ್. ಯಾವ್ದು ಆಗಿಲ್ಲ ಮಂಗಳೂರು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿನ ಮಟ್ಟಿಗೆ ನಾವೀಗ ಗುಜರಾತಲ್ಲಿ ಬಂದು ಕೆಲಸ ಮಾಡ್ತಿದ್ದೇವೆ ಹೇಳಿದ್ರೆ ಎಲ್ಲಿ ಅವರು ಕೇಳಿದ್ರೆ ಮಂಗಳೂರು ಅಂತ ಹೇಳ್ತಾರೆ. ಮಂಗಳೂರು ಅಂತ ಹೇಳುವಾಗ ಇವತ್ತಿಗೆ ಒಂದು 15 ವರ್ಷದ ಹಿಂದೆ ಮಂಗಳೂರು ಹೇಗಿತ್ತು, ಈಗ ಒಂದು 15 ವರ್ಷ ಆದ್ಮೇಲೆ ಮಂಗಳೂರು ಹೇಗಿದೆ ಅಂತದನ್ನು ನಳಿನ್ ಕುಮಾರ್ ಅವರು ಅವ್ರು ತಂದ ಒಂದು ಅನುದಾನದಿಂದ ಇವತ್ತು ಮಂಗಳೂರು ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿ ನಮ್ಗೆ ಇಲ್ಲಿ ಬರುವವರಿಗೆ ನಮ್ಗೆ ಒಂದು ಹೆಮ್ಮೆ ಆಗ್ತದೆ ಕೇಳುವಾಗ. ಈಗ ಬಂಡಾಯದ ಬಾವುಟ ಅಂತ ನೀವು ಹಾಕಿದಿರಿ ಸರ್, ಫಸ್ಟ್ ನೀವು ಅರುಣ್ ಕುಮಾರ್ ಪುತ್ತಿಲರ್ ಅವರನ್ನು ಅವರನ್ನು ಒಮ್ಮೆ ಒಂದು ಒಂದು ವಿಚಾರಕ್ಕೆ ಒಂದು ಈ ಫೋನಿನ ಕಾರ್ಯಕ್ರಮದಲ್ಲಿ ಆದ್ರೆ ಕುತ್ಕೊಳ್ಳಿಸಿ ಅಲ್ಲ, ಅವ್ರದ್ದು ಕೇಳುವ ತುಂಬಾ ಪ್ರಶ್ನೆಗಳಿದೆ ನಮ್ಗೆ ಸರ್. ಲಾಸ್ಟ್ MLA ಎಲೆಕ್ಷನ್ ಆಗುವಾಗ ಸಹ ಅವರು ಹೀಗೆ ಹೇಳಿದ್ರು, ನಾವ್ ಯಾವ್ದೇ ರಾಜಕೀಯಕ್ಕೆ ನಾವಿಲ್ಲ, ನಮ್ಮದು ಇದೊಂದು ಸಹಕಾರ ಸಂಸ್ಥೆ ಅಷ್ಟೇ ಬಿಟ್ರೆ ನಾವ್ ಯಾವ್ದೇ ರಾಜಕೀಯಕ್ಕೆ ನಾವು ಸೀಮಿತ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದವರು. ಈಗ ಒಂದು ಯಾವ್ದೋ ಒಂದು 10-20 ಈ ಟ್ರೋಲ್ ಪೇಜ್ ಗಳನ್ನು ಇಟ್ಕೊಂಡು ಸಂಸದರನ್ನು ಟ್ರೋಲ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಹೀಗೆ ಮಾಡ್ಲಿಕ್ಕೆ ಹೊರಗೆ ಕೂತವರು ಎಷ್ಟೋ ಜನ ಇದ್ದಾರೆ ಸರ್. ಹಾಗೆ ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲರನ್ನು ತುಂಬಾ ಟ್ರೋಲ್ ಮಾಡ್ಬೋದು. ಯಾವ್ದನ್ನು ಸಹ ತಲೆ ಕೆಳಿಸ್ಕೊಳ್ಳದೆ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಅನುದಾನದ ದೃಷ್ಟಿಯಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟೊಂದು ಅನುದಾನ ತರ್ತಾ ಇದ್ರೆ ಅವರನ್ನು ಟ್ರೋಲ್ ಮಾಡುವಂತ ಅವಶ್ಯಕತೆ ನಳಿನ್ ಪುತ್ತಿಲರ್ ಅವರಿಗೆ ಇರ್ಲಿಲ್ಲ. ಅವರದೇ ಒಂದು 10 ಜನ ಚೇಲಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಿಟ್ರೆ ಅವ್ರು ಯಾವ ನೈತಿಕತೆಯಲ್ಲಿ ಅವ್ರು ರಾಜಕೀಯಕ್ಕೆ ಬರ್ಬೇಕಂತ ಕೇಳ್ತಿದ್ದಾರೆ ಅಂತ ಅವರಿಗೆ ಸರಿ ಇಲ್ಲ ಅಂತ ಅನಿಸ್ತದೆ. ಯಾವ್ದೇ ಒಂದು ವಿಚಾರ ಈಗ ಬಂಡಾಯ ಅಂತ ಹೇಳುವಾಗ ಪಕ್ಷದಲ್ಲಿ ಇದ್ದುಕೊಂಡು ಮಾಡ್ಬೇಕಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಶಿಸ್ತಿನ ಪಕ್ಷ ಹೇಳಿದ್ರೆ ಬಿಜೆಪಿ, ಶಿಸ್ತಿನ ಪಕ್ಷದಲ್ಲಿ ಬಿಜೆಪಿ ಅಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾವು ದೇಶಕ್ಕೆ ವಿದೇಶಕ್ಕೆ ಹೋಗಿ ನಾವು ದುಡಿತೇವೆ ಬರ್ತೇವೆ, ಯಾಕೆ ನಮ್ಗೆ ದುಡಿಯಲೇಬೇಕು ಸರ್. ಒಂದು ಎಲ್ಲೂ ಕೂಡ ನಾನು ಡೈವರ್ಟ್ ಮಾಡಿಲ್ಲ, ಎಲ್ಲೂ ಕೂಡ ನಾನು ಡ್ರ್ಯಾಗ್ ಮಾಡಿಲ್ಲ, ನಡುವಲ್ಲಿ ನಿಲ್ಲಿಸಿಲ್ಲ. ಒಂದು ಹೇಳ್ತೇನೆ, ಶಿಸ್ತಿನ ಪಕ್ಷ ಅಂತ ತಾವು ಹೇಳ್ತೀರಿ ಸರ್, ಓಕೆ. ಅದೇ ರೀತಿ ಕಳೆದ ಬಾರಿ ಕಾಂಗ್ರೆಸ್ ನಲ್ಲಿದ್ದಂತಹ ಅದೆಷ್ಟೋ ಜನರನ್ನ ತಂದು ಬಿಜೆಪಿಗೆ ಸೇರಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟ್ರಿ, ಅದೆಷ್ಟು ಜನರಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟ್ರಿ ಸರ್ ಶಿಸ್ತಿನ ಪಕ್ಷದಲ್ಲಿ? ಸರ್ ಅದನ್ನ ಹೇಳ್ತೇನೆ, ಹೇಳಿ ಸರ್. ಗದ್ದಾರ್ಗಳು ಅಂತ ಹೇಳ್ತೇವೆ ಸರ್, ನಮ್ಮ ಪಕ್ಷದಲ್ಲಿ ಇರುವ ಕೆಲವು ಗದ್ದಾರ್ಗಳು ಹೀಗೆ ಮಾಡುವಾಗ ನಮ್ಗೆ ಹೊರಗಿಂದ ಬಂದು ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ಕಾಂಗ್ರೆಸ್ ಅನ್ನು ಪಕ್ಷ ಬಿಜೆಪಿ ಪಕ್ಷವನ್ನು ಬಲಪಡಿಸಲಿಕ್ಕೋಸ್ಕರ ನಾವು ಮಾಡ್ತೀವಿ. ಅಗತ್ಯವಾಗಿ ಅಧಿಕಾರ ಅಂತಲ್ಲ, ಅಧಿಕಾರ ನಮ್ಗೆ ಬೇಕಿತ್ತಲ್ಲಿ ಹಿಂದುತ್ವಕ್ಕೆ ಬಯದವರಿದ್ದಾರೆ ಅಲ್ಲ ಸರ್ ತಮ್ಮ ಪಕ್ಷದಲ್ಲಿ. ನಮ್ಮ ಬಿಜೆಪಿ ಪಕ್ಷದಲ್ಲಿ ಕೆಲವರು ಯಾವ ರೀತಿ ಆಗ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕು, ಬೆಂಗಳೂರಿನಲ್ಲಿ ಆಗ್ಬೇಕು ಅಂತ ಇದ್ದದ್ದು ಕೆಲವು ಜನಗಳು ಇರುವಾಗ ಜನರ ಅಭಿಪ್ರಾಯ ಇದ್ದದ್ದು ಕಾಂಗ್ರೆಸ್ ಇಂದ ಬಂದವರು ಸೇರಿಕೊಂಡು
ಪಕ್ಷ ಗಟ್ಟಿಯನ್ನು ಮಾಡಿ ಜನರಿಗೆ ಏನು ಸೌಲಭ್ಯಗಳು ಬೇಕು ಅದನ್ನು ಕೊಡ್ತಾ ಇರೋದು ಇವತ್ತಿಗೆ ಸಹ ಬಿಜೆಪಿ ಸರ್. ಓಕೆ ಬಿಜೆಪಿ ಅಂತಲ್ವಾ? ಅಲ್ಲಲ್ಲ ಸರ್, ಅಲ್ಲ ಸರ್, ಅಲ್ಲ ಸರ್, ಒಂದು ಒಂದು ಕಾಂಗ್ರೆಸ್ ನವರು ಇಷ್ಟು ಗ್ಯಾರಂಟಿ ಹಾಕಿದ್ರಲ್ಲ ಯಾಕೆ ನೀವು ಅದನ್ನ ಬಗ್ಗೆ ಮಾತಾಡೋದಿಲ್ಲ? ಅಲ್ಲಲ್ಲ, ಒಂದು ಒಂದು ಗ್ಯಾರಂಟಿ ಇದೆ ನನಗೆ ಬಹಳಷ್ಟು ಖುಷಿಯಾಗುವಂತದ್ದು ಯಾವ ರೀತಿ ಅಂದ್ರೆ ಈ ರೀತಿ ಸಿದ್ಧಾಂತಗಳ ನಿಲುವುಗಳು ಬಂದಾಗ ನಾನು ಚರ್ಚೆ ಮಾಡಬೇಕು ಸರ್. ಯಾಕಂತ ಬಂದಾಗ ನೋಡಿ, ಈಗ ನೀವು ಡಿಬೇಟ್ ಮಾಡ್ತೀರಿ, ಈಗ ಕಾಂಗ್ರೆಸ್ ಅವರು ಎಷ್ಟು ಜನ ಕರ್ಕೊಂಡು ಬಂದು ಆ ಸೀಟ್ ಅಲ್ಲಿ ಕೂತ್ಕೊಳ್ತೀರಿ, ಎಷ್ಟು ಗ್ಯಾರಂಟಿ ಪಾಸ್ ಆಗಿದೆ, ಎಷ್ಟು ಗ್ಯಾರಂಟಿ ಪಾಸ್ ಆಗಿಲ್ಲ, ಅದಕ್ಕೆ ನೀವು ಕೇಳುದಿಲ್ಲ ಸರ್. ನಿಮ್ಗೊಂದು ವಿಚಾರ ಸರ್, 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 ಈಗ ಟಿವಿ ನಾನು ಪೇಮೆಂಟ್ ಆಗ್ತದ ಕಾಂಗ್ರೆಸ್ ಇಂದ ಹಾಗಾದ್ರೆ ಸರ್, ನಾನು ಪ್ರತಿ ಬಾರಿ ನೋಡ್ತೇನೆ ಸಿದ್ಧಾಂತಗಳ ಬಗ್ಗೆ ನಾನು ಮಾತಾಡಿದಾಗ ನೇರವಾಗಿ ನನ್ನ ಪ್ರಶ್ನೆಗಳಿದ್ದಾಗ ಡೈರೆಕ್ಟ್ ಅಟ್ಯಾಕಿಂಗ್ ಹೋಗುವಂತದ್ದು ಬೇರೆ ವಿಚಾರಕ್ಕೆ ತಾವುಗಳು, ನಂಗೆ ಗೊತ್ತಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದನ್ನು ತಾವು ಹೇಳಿದ್ರೆ. ವೈಟ್ ಸರ್, ನೀವೀಗ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡಿದ್ದು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ವೈಟ್ ಸರ್ ಈಗ ನಿಮ್ಮ ವಿಚಾರ ಕೊಡ್ತೀನಿ, ನಿಮ್ಮ ವಿಚಾರ ಕೊಡ್ತೀನಿ ಈಗ. ವೈಟ್ ಸರ್ ಸರ್, ಈಗ ನಿಮ್ಮ ವಿಚಾರಕ್ಕೆ ನಾನು ಬರ್ತೀನಿ. ಇಲ್ಲಿ ನಮ್ಮ ಚಾನೆಲ್ ನಲ್ಲಿ ಗ್ಯಾರಂಟಿಗಳ ವಿಚಾರವಾಗಿ ಚರ್ಚೆ ಮಾಡಿದಷ್ಟು, ಗ್ಯಾರಂಟಿಗಳ ವಿಚಾರವಾಗಿ ಜನರಿಗೆ ಕ್ಲಾರಿಟಿ ಕೊಟ್ಟಷ್ಟು ಬೇರೆ ಯಾವ ಚಾನೆಲ್ ಗಳು ಕೂಡ ಮಾಡಿಲ್ಲ. ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ಯೂಟ್ಯೂಬ್ ನಮ್ಮ ಫೇಸ್ಬುಕ್ ಚಾನಲ್. ವೈಟ್ ಅಲ್ಲ, ನಾನು ಇಷ್ಟು ನಿಯತ್ತಾಗಿ ಎದೆ ತಟ್ಕೊಂಡು ಹೇಳುವಾಗ ಯಾವುದೇ ಇವರ ಮೇಲೆ ಪ್ರಮಾಣ ಮಾಡಬೇಕು. ಬೇರೆ ನಮ್ಮ ಕರಾವಳಿ ಭಾಗದ ಯಾವುದೇ ಚಾನಲ್ ಆಗ್ಲಿ ಗ್ಯಾರಂಟಿಗಳ ಬಗ್ಗೆ ರಿಯಾಲಿಟಿ ಚೆಕ್ ಗಳನ್ನ ಮಾಡಿದಂತ ಚಾನಲ್ ಅನ್ನು ಒಂದು ತೋರಿಸಿ. ನಮ್ಮನ್ನ ಬಿಟ್ಟು ನಮ್ಗೆ ನಮ್ಮ ಟೀಮ್ ಬಗ್ಗೆ ಹೆಮ್ಮೆ ಇದೆ ಸರ್. ನಾನು ಇಷ್ಟೇ ಎದೆ ತಟ್ಟಿಕೊಂಡು ಹೇಳ್ತೀನಿ. ಯಾಕಂದ್ರೆ ಸರ್, ಅಲ್ಲ, ಯಾಕೆ ಗೊತ್ತಾ ಸರ್, ಯಾಕೆ ಗೊತ್ತಾ ಸರ್, ಅನೇಕ ಬಾರಿ ಫೋನ್ ಮಾಡಿ. ಹೌದೌದು, ಕರೆಕ್ಟ್. ಯಾಕೆ ಗೊತ್ತಾ ಸರ್ ನಾನು ಒಂದು ವೇಳೆ ನಮ್ಮ ಟಿವಿ ಚಾನಲ್ ಅಲ್ಲಿ ಆಗಿದೆ ಕೆಲವು ಕೆಲಸಗಳಾಗಿ. ಹೌದಾ? ಯಾಕೆ ಗೊತ್ತಾ ಸರ್, ಕೇಂದ್ರಕ್ಕೆ ಶಿಸ್ತಿನ ಹೊರಗಿಂದ ಬಂದಂತ ನಾಯಕರನ್ನು ತಗೊಳ್ತೀರಿ ನೀವು, ಹಾಗೆ ಹೇಳಿದ ಆ ಒಂದು ಕಾರಣಕ್ಕೆ ನಾನು ಸರ್ ಯಾಕೆ ಗೊತ್ತಾ ಸರ್ ನಾವು ಇದ್ದದನ್ನ ಹೇಳಿರುತ್ತೆ. ಯಾಕೆ ಹೇಳ್ತೀನಿ ಸರ್, ಒಂದ್ ಸೆಕೆಂಡ್ ಹೇಳ್ತೀನಿ. ಬಿಜೆಪಿಯಲ್ಲಿ ಬಿಜೆಪಿಗೋಸ್ಕರ ದುಡಿದಂತಹ ವ್ಯಕ್ತಿ ಯಡಿಯೂರಪ್ಪನವರು ಎಷ್ಟು ವರ್ಷದಿಂದ ದುಡಿದ್ರು ಸರ್, ಅವರನ್ನು ಫುಲ್ ಟರ್ಮ್ ಆಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿತ್ತ, ಅವರನ್ನು ಕೂತ್ಕೊಳಿಸಲಾಗಿತ್ತ, ಅರ್ಧದಲ್ಲಿ ನಿಲ್ಲಿಸಿ ಅವರನ್ನು ಕೂಗಿಸಿ ಕಣ್ಣೀರು ಹಾಕಿಸಿ ಅವರು ತಂದರು. ಬಿಜೆಪಿಯ ಶಿಸ್ತಿನ ಪಕ್ಷದವರು ಅಂತ ಹೇಳಿ ನಾವು ಸಂಘದಿಂದ ಬಂದವರು. ಅಲ್ಲ, ಇದನ್ನೆಲ್ಲ ನೋಡಿದಾಗ ಯಾವುದೇ ಈಗ ಈಶ್ವರಪ್ಪನವರಿಗೆ ಏನು, ಈಗ ಈಶ್ವರಪ್ಪನವರಿಗೆ ಎಂಎಲ್ಎ ಎಲೆಕ್ಷನ್ ಗೆ ನಿಂತು ಅವರ ದೊಡ್ಡ ವ್ಯಕ್ತಿ ಆಗ್ಬೋದಿತ್ತು, ಇನ್ನೂ ಸಹ ಅವರಿಗೆ ಕೆಲಸ ಮಾಡಬಹುದಿತ್ತು ಶಿವಮೊಗ್ಗ. ನಾನು ಯಡಿಯೂರಪ್ಪನವರ ಬಗ್ಗೆ ಮಾತಾಡಿದ್ದು, ನಾವು ಸಿಎಂ ಸ್ಥಾನದಿಂದ ಎಣಿಸುವಾಗ ಸರ್ ನಾವು ಏನ್ ಮಾತಾಡ್ಲಿಲ್ಲ ಸರ್, ನಮ್ಗೆ ಸಂಘ ಹೇಳಿದ್ದು ನಮ್ಗೆ ನಮ್ಮ ಪಕ್ಷ ಹೇಳಿದ್ದು ನಾವು ನೆರವೇರಿಸಿದ್ದೇವೆ ಸರ್. ಓಕೆ ರೈಟ್ ಸರ್ ಒಂದು ವಿಚಾರ ಹೇಳ್ತೀನಿ ನಾನು. ಯಾವುದೇ ರೀತಿಯ ವಿಚಾರ ನಾನು ಒಂದು ಹೇಳ್ತೀನಿ, ಒಂದು ವಿಚಾರ ಯಾಕಂತ ಬಂದಾಗ, ನಾವು ಪ್ರತಿ ಬಾರಿ ಯಾವ್ದೊಂದು ವಿಚಾರದ ಬಗ್ಗೆ ನಾನು ನೇರವಾಗಿ ಕಾಲ್ ಕೊಡ್ತೀನಿ ಅಥವಾ ನಾನು ಮಾತಾಡ್ತೀನಿ ಅಂತ ಬಂದಾಗ ನಮ್ಗಳಿಗೆ ಒಂದು ಏನ್ ಹೇಳ್ತೀವಿ ನೋಡಿ, ಆತ್ಮಸ್ಥೈರ್ಯ ಇರುತ್ತೆ. ಯಾಕಂದ್ರೆ ನಾವು ಪ್ರಾಮಾಣಿಕ ದಾರಿಯಲ್ಲಿ ಹೋಗ್ತಾ ಇದೀವಿ. ನೀವು ಯಾವುದೇ ಪ್ರಶ್ನೆ ನನಗೆ ಕೇಳಿ, ನಾನು ರೆಡಿ ಇದೇನೆ ಉತ್ತರ ಕೊಡ್ಲಿಕ್ಕೆ. ಯಾಕಂದ್ರೆ ನಾವು ಎಲ್ಲೂ ಕೂಡ ದಾರಿ ತಪ್ಪಿಲ್ಲ. ಸರ್, ಅಧಿಕಾರ ದಾಹಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು 6 ತಿಂಗಳ ಹಿಂದೆ ಹೀನಾಯವಾಗಿ ಸೋಲಿಸಿದಂತ ಅರುಣ್ ಕುಮಾರ್, ಅಧಿಕಾರ ದಾಹಕ್ಕೋಸ್ಕರ ಯಾವುದೇ ಒಂದು ಪಕ್ಷ ಮೊದಲು ಹೇಳು ಮಾತಿನಲ್ಲಿ ಅವ್ರು ಹೇಳುದೇನು ರಾಜಕೀಯಕ್ಕೆ ನಾನು ಬರುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಈಗ ಮೊನ್ನೆ ವಿಜೇಂದ್ರ ಅವರು ಬರುವಾಗ ಬ್ಯಾನರ್ ದೊಡ್ಡದಾಗಿ ಬ್ಯಾನರ್ ಹಾಕ್ತಾರೆ, ಯಾಕೆ ಇದು ಕಣ್ಣ ಮುಚ್ಚಾಲೆ ಅವರಿಗೆ, ಅವ್ರಿಗೆ ನಾಚಿಕೆ ಸಹ ಆಗುದಿಲ್ವ? ಒಮ್ಮೆ ಹೇಳಿದ್ರೆ ಬಿಜೆಪಿಗೆ ನಮ್ಗೆ ಸಿದ್ಧ ಅಂತಿಲ್ಲ, ಅವರ ಕಾರ್ಯಕರ್ತರು ಫೋನ್ ಮಾಡ್ತಾರೆ ನಾವು ಬಿಜೆಪಿ ಬಿಟ್ಟು ಹೋಗ್ಲಿಲ್ಲ, ಆದ್ರೆ ಅರುಣ್ ಕುಮಾರ್ ಪುತಿಲ್ ಅವರವರಿಗೆ ಬಿಜೆಪಿ ಇಲ್ವ? ನೀವು ಫಸ್ಟ್ ಕಾರ್ಯಕರ್ತರಾಗಿ ದುಡಿದೆ ಅಲ್ಲ, ಕಾರ್ಯಕರ್ತರಾಗಿ ಕಾರ್ಯಕರ್ತರು ಸಂಘದಿಂದ ಎಂತ ಬರ್ತದೆ ಅದನ್ನು ನಿಂತರೋ ನಿಂತಕೊಳ್ಳಿ ಅಲ್ಲ. ನೀವ್ ಯಾರು ಹೇಳಿಕೆ ನಳಿನ್ ಕುಮಾರ್ ಕಟೀಲ್ ಬರ ನಮ್ಗೆ ಅವ್ರು ಪುತಿಲ್ ಬೇಕು ಅಂತ ಹೇಳಿ ಸಂಘ ಆಗಾದ್ರೆ ಎಂತ ಕೇಳು ಸಂಘ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಸುಮ್ಮನೆ ಹಾಕಿಸುದಲ್ಲ, ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನಾವು ನಮ್ಗೆ ಕೆಲವು ಉಂಟು ಮಾಡ್ಲಿಕ್ಕೆ ಸರ್. ಓಕೆ ಸರ್, ಓಕೆ ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ತಮಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಬಹಳಷ್ಟು ವಿಚಾರಗಳು ಮಾತಾಡಬಹುದು ಸರಿ ಬರಲ್ಲ ಅನ್ನುವಂತ ವಿಚಾರಗಳಲ್ಲಿ. ಒಂದು ವಿಚಾರ ಹೇಳ್ತೀನಿ ನಾನು, ಪ್ರತಿ ಬಾರಿ ಕೂಡ ಯಾರಾದರೂ ಕೂಡ ನೇರವಾಗಿ ಕರೆ ಮಾಡಿ ಮಾತಾಡಿ ಅನ್ನೋದು ಯಾರು ಕೂಡ ಹೇಳಲ್ಲ. ನಾವು ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರ ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ಯಾಕಂತ ಹೇಳಿದ್ರೆ, ನಾವು ಏನ್ ಹೇಳ್ತೀರಿ, ಈ ಒಂದು ಬಿಡಿ ಹಾಳೆ ಏನಿದೆ ನೋಡಿ, ಆ ರೀತಿದ್ದೀವಿ. ಯಾವುದೇ ಪಕ್ಷ ಕೂಡ ಯಾವುದೇ ಪಕ್ಷ ಕೂಡ ಬ್ಯಾಟಿಂಗ್ ಮಾಡಿದಂತಹ ವ್ಯಕ್ತಿಗಳು ನಾವುಗಳಲ್ಲ. ಹಾಗಿದ್ದಾಗ ನೇರವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾತಾಡ್ಲಿಕ್ಕೆ ರೆಡಿ ಇರ್ತೀವಿ. ಸೊ ಹಾಗಿದ್ದಾಗ ತಮ್ಮ ಪ್ರಶ್ನೆಗಳಿದ್ರು ಕೂಡ ವಿ ಆರ್ ರೆಡಿ ಫಾರ್ ದಟ್ ಟು ಆನ್ಸರ್ ಅಂತ ಹೇಳ್ತಾ, ಇವೆಲ್ಲದರ ನಡುವೆ ನಮ್ಗೆ ಜನರ ಒಂದು ವಿಚಾರಗಳ ಬಗ್ಗೆ, ನಾನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳನ್ನು ಮಾಡಿದವು ನಾವೇ, ಜೊತೆಗೆ ಕ್ಲಾರಿಟಿ ಕೊಟ್ಟವರು ಕೂಡ ನಾವೇ. ಅಲ್ಲೂ ಕೂಡ ಹೇಳಿದ್ರು, ನೀವುಗಳು ಯಾಕೆ ನಮ್ಮ ಗ್ಯಾರಂಟಿಗಳ ಹಿಂದೆ ಬಿದ್ದಿದ್ದೀರಿ, ಯಾಕೆ ಬಿಜೆಪಿ ಅವರ ಕೆಲಸಗಳ ಬಗ್ಗೆ ನಾವುಗಳು ಮಾತಾಡ್ತಿಲ್ಲ ಅನ್ನೋದು ಕಾಂಗ್ರೆಸ್ ಅವರ ವಾದ. ಹಾಗೆ ನೋಡಿದಾಗ ನಾವು ಹೋದದ್ದಲ್ಲಿ ಜನರ ವಿಚಾರವಾಗಿ ಬಹಳಷ್ಟು ಜನರು ಕರೆ ಮಾಡಿ ಅವರ ಸಮಸ್ಯೆಗಳನ್ನು ಹೇಳಿದಾಗ, ಗ್ಯಾರಂಟಿ ಸಿಗದವರಿಗೆ ಗ್ಯಾರಂಟಿ ಸಿಕ್ಕಿದಂತಹ ಕೆಲಸಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ.
ಹಾಗಿದ್ದಾಗ ಅಲ್ಲೂ ಕೂಡ ನಾವು ಸತ್ಯವನ್ನ ನಮ್ಮ ಸಮಾಜಕ್ಕೆ ಮುಂದಿಟ್ಟಾಗ ಅಲ್ಲೂ ಕೂಡ ಬಂದಿರುವಂತದ್ದು ಒನ್ ಬ್ರಾಂಡೆಡ್ ಅಂದ್ರೆ ಆಸ್ ಎ ಬಿಜೆಪಿ ಸಪೋರ್ಟರ್ ಅಂತರ ಬಿಜೆಪಿ ಸಪೋರ್ಟರ್ ಅನ್ನುವಂತ ಒಂದು ಬ್ರಾಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಪ್ರಶ್ನೆ ಮಾಡಿದಾಗ ಬರುವಂತದ್ದು ಕಾಂಗ್ರೆಸ್ ಸಪೋರ್ಟರ್ ಅನ್ನುವಂತ ಬ್ರಾಂಡ್ ಅಂದ್ರೆ ಆ ಬ್ರಾಂಡ್ ಗಳು ಯಾವುದು ಕೂಡ ನಮಗೆ ಮ್ಯಾಚ್ ಆಗಲ್ಲ ನಾವು ಇರುವಂತದ್ದು ಪತ್ರಿಕೋದ್ಯಮದ ಧರ್ಮವನ್ನ ಪಾಲಿಸುವಂತದ್ದು ಹಾಗಿದ್ದಾಗ ನಾವು ನೇರವಾಗಿ ತಮ್ಮ ಪ್ರಶ್ನೆಗಳಿಗೆ ಯಾರಿಗಾದರೂ ರೈಟ್ ಆಗಿ ಆನ್ಸರ್ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳನ್ನ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ನಾವು ಕೊಡ್ತೀವಿ 100% ಆಗಿ ಅಲ್ಲಿ ನೀವು ನೇರವಾಗಿ ಮಾತ್ರ ನಾವು ಉತ್ತರವನ್ನು ಕೊಡ್ತೀವಿ ಯಾಕಂದ್ರೆ ನಮ್ಗಳಿಗೆ ಬೇಕಾದಷ್ಟು ನಮ್ಮಲ್ಲಿ ಸಾಕ್ಷಿಗಳಿವೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ತಮ್ಮ ಫೇಸ್ಬುಕ್ ಚಾನಲ್ ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಕಾಂಗ್ರೆಸ್ ಪರವಾಗಿ ಅಥವಾ ಕಾಂಗ್ರೆಸ್ ವಿರುದ್ಧವಾಗಿ ಎಷ್ಟು ಬಿಜೆಪಿ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಎಷ್ಟು ಜನರ ಪರವಾಗಿ ಅಥವಾ ಯಾರಾದರೂ ಒಂದು ಸುಸೈಡ್ ಮಾಡ್ಕೊಂಡ್ರೆ ಅಥವಾ ಯಾರಾದರೂ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರು ಹೋದ್ರೆ ಯಾವ ಚಾನೆಲ್ಗಳು ಕೂಡ ಮಾತನಾಡಿದಾಗ ಮಾತಾಡುವಂತ ಚಾನೆಲ್ಗಳಿದ್ರೆ ತೋರಿಸಿ ಹೇಳಿ ಅಥವಾ ಯಾವುದಾದ್ರೂ ಒಂದು ಹೆಣ್ಣಿಗೆ ಕಿರುಕುಳ ಆಯಿತು ಅಂತ ಬಂದಾಗ ಒಂದು FIR ದಾಖಲಾಗ್ಲಿ ನಾವಿದ್ದೀವಿ ಆ ಹೆಣ್ಮಗಳ ಹಿಂದೆ ಅಂತ ಬಂದಾಗ ನ್ಯಾಯ ಕೊಡಿಸಿದಂತಹ ಚಾನೆಲ್ ಇದ್ರೆ ತೋರಿಸಿಕೊಡಿ ನೇರವಾಗಿ ಹೇಳ್ತಾ ಇರುವಂತದ್ದು ಇಷ್ಟೇ ನಾವು ಓಕೆ